ರೈತರ ಬಾಯಿಗೆ ರೈತರ ಬಾಯಿಗೆ ಕಾವೇರಿ ಹೋರಾಟಕ್ಕೆ ರೈತ ಮಕ್ಕಳ ಹೋರಾಟಕ್ಕೆ ರೈತರ ಬಾಯಿಗೆ ಮಣ್ಣಲ್ಲಪ್ಪ ಸರ್ಕಾರ ರೈತರ ಬಾಯಿಗೆ ಮಣ್ಣಾಕಿರಲ್ಲಪ್ಪ ರೈತರ ಬಾಯಿಗೆ ಮಣ್ಣಾಕಿರಲ್ಲಪ್ಪ ಸರ್ಕಾರ ರೈತರ ಬಾಯಿಗೆ ಮಣ್ಣಾಕಿರಲ್ಲಪ್ಪ ಸರ್ಕಾರ ಭಾರತ್ ಮಾತಾ ಕಿ ರೈತರ ಬಾಯಿಗೆ ರೈತರ ಬಾಯಿಗೆ ರೈತರ ಬಾಯಿ ಮಣ್ಣಾಕಿರಲ್ಲಪ್ಪ ಸರ್ಕಾರ ಬಾಯಿಗೆ ಹಾಕ್ಬೇಕು ಮಣ್ಣ ರೈತರ ಬಾಯಿ ಮಣ್ಣಾಕಿರಲ್ಲಪ್ಪ ಸರ್ಕಾರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಬಾಯಿಗೆ ಮಣ್ಣಾಕಿದ ಸರ್ಕಾರಕ್ಕೆ ರೈತರ ಬಾಯಿಗೆ ಮಣ್ಣಾಕಿದ ಸರ್ಕಾರಕ್ಕೆ ರಾಷ್ಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ರೈತರ ಬಾಯಿಗೆ ಮಣ್ಣಾಕಿದ ಸರ್ಕಾರಕ್ಕೆ ರೈತರ ಬಾಯಿಗೆ ಮಣ್ಣಾಕಿದ ಸರ್ಕಾರಕ್ಕೆ ರೈತರ ಬಾಯಿಗೆ ಮಣ್ಣಾಕಿದ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತು ಏನಾಗಿದೆ ಅಂದ್ರೆ ಈ ಕನ್ನಂಬಾಡಿ ಸ್ಟಾಲಿನ್ ಅವರು ಅಪ್ಪ ಕೊಟ್ಟಿಲ್ಲ ದುಡ್ಡು ನಮ್ದು ದುಡ್ಡು ನಮ್ಮ ಮಹಾರಾಜರು ಕೊಡುಗೆ ಅದು ಮಹಾರಾಜರ ದುಡ್ಡು ವಿಶ್ವೇಶ್ವರ ವಿಘಟನೆ ಮಾಡೋಕೆ ಎಷ್ಟು ಶ್ರಮ ಪಟ್ಟವ್ರೆ ಮಾರವರವರು ಒಡೆಯನ್ನು ಮಾರ ಹಾಕಿದ್ದಾರೆ ಮಹಾರಾಜರು ಅಂತದಲ್ಲಿ ಅಯೋಗ್ಯರು ಈ ಅಯೋಗ್ಯರು ಈ ಸಿದ್ದರಾಮಯ್ಯ ಹೇಳ್ತಾನೆ 28 ಬಜೆಟ್ ಮಾಡಿದಾರಂತೆ ಆ ಬಜೆಟ್ ಅಲ್ಲಿ ನಮ್ಮ ಸಾಕಿಲ್ಲ ಮಂಡ್ಯ ಹೆಸರು ಕೆಆರ್ಎಸ್ ಬಗ್ಗೆ ಒಂದು ತೀರ್ಮಾನ ತಕೊಂಡು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ನೀರಿಟ್ಕೊಂಡು ಮುಂದೆ ತಮಿಳ್ನಾಡು ಕೊಟ್ಟು ಒಂದು ಆಶ್ವಾಸನೆ ಕೊಡಬಾರ್ದು ಇವನು ಅಯೋಗ್ಯ ಇವ್ರಿಗೆ ಮಾನವ ಮರ್ಯಾದೆ ಇಲ್ಲ ಇವರಿಗೆ ಇವ್ರಿಗೆ ಬೇಕಾಗಿದ್ದು ಅಧಿಕಾರ ದಾಹ ಇವನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮಾಡ್ದ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಬಿಟ್ಟಿ ಭಾಗ್ಯ ತೋರಿಸಿ ಎರಡು ಬಾಯಿಗೆ ಮುಂದಾಗ್ತಾವ್ರೆ ಈ ಅಯೋಗ್ಯ ಸರ್ಕಾರ ಮುಂದಿನ ದಿನ ಅನುಭವಿಸಬೇಕಾಗುತ್ತೆ ಇವರ ಸರ್ಕಾರ ಎಷ್ಟೊತ್ತಿಗಿಂತ ಹಾಳಾಗೋಗುತ್ತೆ ಇದಕ್ಕೆ ನಮ್ಮ ಮಂಡ್ಯ ಜನಗಳ ಒಂದು ಗೋಳೆ ಸಾಕ್ಷಿ ನಮ್ಮ ಕಚ್ಚನೆ ಸಾಕ್ಷಿ ಇವ್ರು ಹೇಳುವಂಗೆ ಮುಣ್ಣು ಸುಣ್ಣ ಮುಂದಾಗ್ತಾ ಇದ್ರೆ ನಮ್ಮ ತಲೆ ಮೇಲೆ ಮುಂದಾಗ್ತಾ ಇದ್ರೆ ಸುಳೆ ಬಾಯಿಗೆ ಮಣ್ಣಾಕ್ಬಿಟ್ರು ರೈತರ ಬಾಯಿಗೆ